ನಮಸ್ಕಾರ ಸರ್. ಓ ರಾಮಣ್ಣ ಅವರೇ ನಮಸ್ಕಾರ, ಬನ್ನಿ ಬನ್ನಿ. ಅದೇ ಸರ್, ಅವತ್ತು ಹೇಳಿದ್ರಲ್ಲ ಈ ಕಣ್ಣಿನ ವಿಷಯ, ಚೆಕಪ್ ಮಾಡಿಸಿ ಮರುದಿನ ಬಾ ಅಂದಿದ್ರಿ, ಅವತ್ತು ಬರೋಕ್ಕಾಗಲಿಲ್ಲ, ಅದಕ್ಕೆ ಇವತ್ತು ಬಂದೆ ಸರ್. ಓ ಅದಾ, ನೋಡಿ ರಾಮಣ್ಣ, ನಿಮಗೊಂದು ಕನ್ನಡಕ ಕೊಡ್ತೇನೆ, ಕೆಲವು ತಿಂಗಳು ಅದನ್ನು ಹಾಕ್ಕೊಳ್ಳಿ, ಅವಾಗಲೂ ಸರಿ ಹೋಗಲಿಲ್ಲ ಅಂದರೆ ಕಣ್ಣು ಆಪರೇಷನ್ ಮಾಡಿಸೋಣ. ಸರಿ ಸರ್, ಅದಕ್ಕೆ ದುಡ್ಡು ಎಷ್ಟಾಗುತ್ತೆ? ನಿಮ್ಗೆ ಅವತ್ತು ಹೇಳಿದ್ನಲ್ಲ 2000 ಅಂತ. ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಸರ್. ನಿಜ ಹೇಳಬೇಕು ಅಂದರೆ ಅದಕ್ಕೆ 3-3.5 ವರ್ಷ ಆಗುತ್ತೆ ರಮಣ್ಣ. ಏನೋ ಬಡವರು ಮೇಲಾಗಿ ನಮಗೆ ತುಂಬ ಆತ್ಮೀಯರು ಅಂತ ನಿಮ್ಗೆ ಅಷ್ಟಕ್ಕೆ ಕೊಡ್ತಾ ಇದ್ದೀನಿ. ಸರಿ ಸರ್, ಆಯಿತು. ಸರಿ, ಪರವಾಗಿಲ್ಲ, ಹೋಗ್ಬಿಟ್ಟು ಬನ್ನಿ. ಸರಿ ಸರ್, ಬರ್ತೀನಿ, ಕೆಲಸಕ್ಕೆ ಗೊತ್ತಾಯ್ತು. ಸರಿ ರಮಣ, ನಾಳೆ ಬಂದು ಕನ್ನಡ ಕಳಿಸ್ಕೊಂಡು ಹೋಗಿ. ಆಯಿತು ಸರ್. ಓಕೆ ಓಕೆ. ಇವರು ನಿಮಗೆ ಮೊದಲಿಂದನೂ ಪರಿಚಯನ ಸರ್? ಹಾಂ ಹೌದು, ಅವರು ನಾವೆಲ್ಲ ಒಂದೇ ವಠಾರದಲ್ಲಿ ಇದ್ದಿದ್ದು. ಇವ್ರಿಗೆ ಮಕ್ಕಳು ಯಾರು ಇಲ್ವಾ ಸರ್? ಇದ್ದಾನೆ ಒಬ್ಬ, ಅವನಿಗೋಸ್ಕರನೇ ತಮ್ಮ ಜೀವನೆಲ್ಲ ತೆಗೀತಿದ್ದಾರೆ. ಎಲ್ಲಿದ್ದಾನೋ ಏನು ಮಾಡ್ತಿದ್ದಾನೋ. ನೀನು ಏನೇ ಹೇಳು ಮಚ್ಚ, ಈ ಸಿಗರೆಟ್ ಎಳ್ಕೊಂಡು ಆಕಾಶದ ಕಡೆ ಮುಖ ಮಾಡಿ ಈ ಸಿಗರೆಟ್ ಹೋಗಿ ಬಿಡ್ತಾ ಇದ್ರೆ ಅದರಲ್ಲಿರೋ ಮಜಾ ಯಾವುದ್ರಲ್ಲೂ ಸಿಗಲ್ಲ. ಏನು ಮಾ ಮಚ್ಚಿ, ಚಳಿಯಲ್ಲಿ ಚೀಳು ಬೇರಿದ್ರೆ ಅಮ್ಮ ಸ್ವರ್ಗ ಸ್ವರ್ಗ. ಏ ಬಂದ್ರೆ ಕ್ಲಾಸಿಗೆ ಹೋಗೋಣ. ಅಪ್ಪ ಕಲಿಯೋದು ಬಸವಣ್ಣ, ನೀನು ಸ್ವಲ್ಪ ಅಮ್ಮಿಕೊಂಡಿರಪ್ಪ. ಹಿಂಗಾದ್ರೆ ಉದ್ದಾರ ಇಷ್ಟು ಲೆಕ್ಚರ್ ಮಾಡೋ ಪಾಠ ಕೇಳ್ತಿದ್ರೆ ಕೀಳು ಗುಟ ಹೊರ್ದಂಗೆ ಇರುತ್ತೆ. ಅದೇ ನಮ್ಮ ಸೋಷಾಲಜಿ ಸರಸ ಮಾಡೋ ಪಾಠ ಕೇಳ್ತಿದೆ, ಕೇಳ್ತಾನೇ ಇರಬೇಕು ಅನ್ಸುತ್ತೆ. ನೋಡ್ತಿದ್ರೆ ನೋಡ್ತಾನೇ ಇರಬೇಕು. ಅಪ್ಪ ಜೊಲ್ಲು, ನೀನು ಎಲ್ಲಿ ನೋಡ್ತೀಯ ಅನ್ನೋದು ಗೊತ್ತು, ಮೊದ್ಲು ಜೊಲ್ ಒರೆಸ್ಕೋ. ಏಯ್ ಏನರ ಮಾಡ್ತಾ ಇದ್ದಾರೆ ಇಲ್ಲಿ ಕ್ಲಾಸಲ್ಲಿ ಏನರ? ಹೋಗಿ ಎಲ್ಲ ಕ್ಲಾಸ್ಗೆ ಹೋಗಿ. ಇನ್ನೊಂದು, ಟೂರ್ ಫೀಸ್ ಕಟ್ಟೋಕ್ಕೆ ನಾಳೆನೇ ಲಾಸ್ಟ್ ಡೇಟು, ಕಟ್ಟೋಗಿದ್ರೆ ನಾಳೆನೇ ಕಟ್ಬಿಡಿ, ಆಮೇಲೆ ನೀವು ಕಟ್ಟಿದ್ರು ನಾವು ಕರ್ಕೊಂಡೋಗಲ್ಲ. ಆಯ್ತಾ? ಸರಿ. ಹಲೋ ಸೂರ್ಯ, ಮನೆಗೆ ಹೊರಟೇನು? ಇನ್ನು ಸ್ವಲ್ಪ ತಗೊಂಡೋಗು, ನನಗೆ ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡು ಬರ್ತೀನಿ. ಏಯ್ ಬರಲ್ಲ, ಹೋಗು. ಯಾರವರು? ನಿಮ್ಮಮ್ಮನ? ಅಲ್ಲ ಕಣೋ, ನಮ್ಮ ಮನೆ ಕೆಲಸದವಳು. ನಿಮ್ಮ ತಂದೆ ಏನು ಕೆಲಸ ಮಾಡ್ತಾರೋ? ಬ್ಯಾಂಕಲ್ಲಿ ಕ್ಯಾಶರ್ ಕಣೋ. ಕಳ್ಳೆಕಾಯಿ ಕಳ್ಳೆಕಾಯಿ. ಅಮ್ಮ 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 ಅಮ್ಮ. ಯಾಕೋ ಸೂರ್ಯ ಇಲ್ಲೇ ಇದ್ದೀನಿ, ಈಗ ಬಂದ್ಯಾ? ಅಮ್ಮ ನಿಮ್ಗೆ ಹೆಸರು ಹೇಳಿದ್ದೀನಿ, ನಮ್ಮ ಕಾಲೇಜ್ ಹತ್ರ ಬರಬೇಡ ಅಂತ. ಅಂಗಡಿಗೆ ಸಾಮಾನ್ ತರಕಂತ ಹೋಗಿದ್ದೆ, ಬರೋವಾಗ ಅದೇ ರೋಡಲ್ಲಿ ಬಂದೆ ಕಣೋ. ಯಾಕೋ ಇನ್ನೊಮ್ಮೆ ಆ ಕಡೆ ತಲೆನೇ ಹಾಕ್ಬೇಡ, ನಮ್ಮ ಫ್ರೆಂಡ್ಸ್ಗೆ ನೀನೇ ನನ್ನ ಅಮ್ಮ ಅಂತ ಹೇಳೋಕ್ಕೆ ನನಗೆ ಅವಮಾನ ಆಗುತ್ತೆ. ಸೂರ್ಯ, ನಿಂಗೆ ನನ್ನ ಅಮ್ಮ ಅಂತ ಹೇಳ್ಕೊಳ್ಳೋಕ್ಕೆ ಅವಮಾನ ಆಗುತ್ತಾ? ಅಂಥ ಕೆಲಸ ನಾನೇನಪ್ಪ ಮಾಡಿದೆ? ನಮ್ಮ ಫ್ರೆಂಡ್ಸ್ಗೆ ನಾನು ಶ್ರೀಮಂತರ ಮಗ ಅಂತ ಹೇಳಿದ್ದೀನಿ, ನನ್ನ ಜೊತೆ ಇರೋರೆಲ್ಲ ಶ್ರೀಮಂತರೆ, ಅವ್ರ ಮನೆ ಕೆಲಸದವರು ಕೂಡ ನಿನ್ನ ಥರ ಇರಲ್ಲ. ಅದಕ್ಕೆ ನೀನು ನನ್ನ ಮನೆ ಕೆಲಸದವಳು ಅಂದ್ಯಾ? ಒಳ್ಳೆ ಮರ್ಯಾದಿನೇ ಮಾಡಿದೆ ನಿನ್ನ 9 ತಿಂಗಳು ಹೊತ್ತು ಹೆತ್ತು ಕೈ ತುತ್ತು ತಿನ್ನಿಸಿದ್ದಕ್ಕೆ. ಯಾಕೋ ಸುಳ್ಳು ಹೇಳಿದೆ, ನಿಜನೇ ಹೇಳ್ಬೋದಿತ್ತು ತಾನೆ? ನೋಡು ಸೂರ್ಯ, ನಾವು ಬಡವರೇ ಆಗಿರ್ಬೋದು, ಆದರೆ ಸ್ವಾಭಿಮಾನದಿಂದ ಬದುಕೋರು. ಮೊನ್ನೆ 2000 ದುಡ್ಡು ಕೇಳಿದ್ನಲ್ಲ, ಏನು ಮಾಡಿದ್ರಿ? ಕೊಟ್ರ ಅಪ್ಪ? ಅವತ್ತೇ ಹೇಳಿದ್ರಲ್ಲ ಇಲ್ಲ ಅಂತ. ಅದೇನು ಮಾಡ್ತಿರೋ ನಂಗೆ ಗೊತ್ತಿಲ್ಲ, ನಂಗೆ ದುಡ್ಡು ಬೇಕು ಅಂದರೆ ಬೇಕು ಅಷ್ಟೇ. ಆ ದೇವರು ನಿಮ್ಮ ಹೊಟ್ಟೆಲಿ ಹುಟ್ಟಿಸಿ ದೊಡ್ಡ ತಪ್ಪು ಮಾಡ್ದ. ಸರಿ, ನಿಮ್ಮಪ್ಪ ಬಂದ್ಮೇಲೆ ಹೇಳ್ತೀನಿ, ಬಾ ಇವಾಗ ಊಟ ಮಾಡು. ನನ್ನ ದುಡ್ಡು ಕೊಡೋರ್ಗೆ ಊಟನೂ ಬೇಡ ಏನು ಬೇಡ. ನೋಡು ನಿಮ್ಮಪ್ಪ ಬಂದ್ರೆ ಅವ್ರನ್ನೇ ಕೇಳು. ಏನೇ ಅದು ಅಪ್ಪ? ಮೊನ್ನೆ ಹೇಳಿದ್ನಲ್ಲ ಕಾಲೇಜಲ್ಲಿ ಟೂರ್ ಇಟ್ಕೊಂಡಿದ್ದಾರೆ 2 ಸ್ವಲ್ಪ ಬೇಕು ಅಂತ. ನನಗೆ ಬೇಕು ಅಷ್ಟೇ. ನಿಂಗೆ ಅವತ್ತೇ ಹೇಳಿದ್ದೀನಿ, ನೀನು ಹೋಗ್ಲಿಲ್ಲ ಅಂದರೆ ಅದೇನು ನಿಲ್ಲಲ್ಲ ಅಂತ, ಬೇಡ ಅಷ್ಟೇ. ಛೇ, ನಂಗೆ ಬರೀ ಇದೇ ಆಯಿತು, ಚಟಕ್ಕೆ ಬಿದ್ದ ಮಕ್ಕಳನ್ನ ಹುಟ್ಟಿಸ್ದಂಗೆ ಹಟಕ್ಕೆ ಬಿದ್ದ ಮಕ್ಕಳನ್ನೂ ಬೆಳೆಸ್ಬೇಕು. ಬೆಳೆಸೋಕ್ಕಾಗ್ದಿದ್ದರೆ ನಿಮಗೆ ಬೇಕು ಮಕ್ಕಳು ಮರಿ? ಏನೋ ಅಂದೆ, ನಿನಗೋಸ್ಕರ ನಾವೆಲ್ಲ ಎಷ್ಟು ಕಷ್ಟಪಡ್ತಿದ್ದೀವಿ ಅಂತ ಗೊತ್ತೇನೋ ನಿಂಗೆ? ನಿಮ್ಮಪ್ಪ ನಿನಗೋಸ್ಕರ ಎಷ್ಟು ತ್ಯಾಗ ಮಾಡಿದಾರೆ ಅಂತ ಗೊತ್ತೇನೋ ನಿಂಗೆ? ಗೊತ್ತೇನೋ? ಸೀತಾ ಸುಮ್ಮನೆ ಇರು. ತಂದೆ ತಾಯಿಯಾದವರು ತಮ್ಮ ಜೀವನ ಒತ್ತೆ ಇಟ್ಟು ಮಕ್ಕಳನ್ನ ಓದಿಸ್ತಾರೆ, ಯಾಕೆ ಗೊತ್ತಾ?
ಮುಂದೆ ಅವ್ರು ನಮ್ಮನ್ನ ಚೆನ್ನಾಗಿ ನೋಡ್ಕೋತಾರೆ ಅನ್ನೋ ನಂಬಿಕೆಯಿಂದ ಅಲ್ಲ, ನಮ್ಮ ಮಕ್ಕಳು ಬಳಿ ಚೆನ್ನಾಗಿರ್ಲಿ ಅನ್ನೋ ಭರವಸೆಯಿಂದ. ಯಾವಾಗ್ಲೂ ನಿಮ್ದು ಇದೇ ಗೋಳು. ಸರಿ ರೀ, ನೀವೇ ಏನಾದರೂ ಮಾಡಿ ಅವನಿಗೆ 2,000 ರೂಪಾಯಿ ಕೊಟ್ಬಿಡಿ. ಪಾಪ ಫ್ರೆಂಡ್ಸ್ ಎಲ್ಲ ಹೋಗ್ತಾ ಇದಾರಂತೆ, ಅವನು ಆಸೆ ಪಟ್ಟಿದ್ದಾನೆ, ಕಳಿಸ್ಕೊಡಿ. ನೀನು ಅವನ ಪರವಾಗಿ ಮಾತಾಡ್ತೀಯಲ್ಲೇ, ದಿಢೀರಂತ 2,000 ರೂಪಾಯಿ ಎಲ್ಲಿಂದ ತರೋದು? ಸರಿ, ಏನಾದರೂ ಮಾಡಿದ್ರೆ ಆಯಿತು, ಹೋಗಿ ಒಂದು ಕಪ್ ಟೀ ತಗೊಂಬ. ಸರಿ. ಸೀತಾ, ಕತ್ತಲ್ಲಿ ತಾಳಿನೇ ಕಾಣಿಸ್ತಿಲ್ಲ. ಅದು ಕಿತ್ತೋಗಿದೆ ರೀ, ಪೋಣಿಸ್ಬೇಕಿತ್ತು. ಒಂದು ಅರ್ಶಿನ ಕೊಂಬಾದರೂ ಕಟ್ಕೊಳೋದಲ್ವಾ? ಆಯ್ತು ರೀ. ಯಾಕೆ ರಮಣ, ನಾಳೆ ಬರ್ತೀರಿ ಅಂದ್ ಇವತ್ತೇ ಬಂದ್ಬಿಟ್ಟಿದ್ರಾ? ಸರ್, ಅದು ಪರವಾಗಿಲ್ಲ, ಹೇಳಿ ಏನಾಯ್ತು? ಬೆಳಿಗ್ಗೆ ದುಡ್ಡು ಕೊಟ್ಟು ಹೋಗಿದ್ನಲ್ವಾ, ಅದು ವಾಪಸ್ ಬೇಕಿತ್ತು. ಯಾಕೆ ರಮಣ, ಕಣ್ಣು ಮಂಜಾಗಿ ತುಂಬ ದಿನ ಆಗಿತ್ತು, ಹೇಗೋ ದುಡ್ಡು ಹೊಂದಿಸಿ ಬೆಳಗ್ಗೆ ಬಂದು ಕೊಟ್ಟೋಗಿದ್ರ, ಮತ್ತೆ ವಾಪಸ್ ಕೇಳ್ತಿದ್ರೆ ಯಾಕೇನಾಯ್ತು? ಅದು ಮನೆಯಲ್ಲಿ ಸ್ವಲ್ಪ ತೊಂದರೆ, ದುಡ್ಡು ಬೇಕಿತ್ತು. ಮಗ ದುಡ್ಡು ಕೇಳಿದ ಅಂತ ಆಯಿತು. ನೋಡಿ ರಮಣ, ನಿಮಗೆ ಒಂದು ಮಾತು ಹೇಳ್ತೀನಿ, ತಪ್ಪು ತಿಳ್ಕೊಬೇಡಿ. ಮಕ್ಕಳನ್ನ ಅಷ್ಟು ಮುದ್ದು ಮಾಡಿ ಬೆಳೆಸಬೇಡಿ. ಈಗಾಗಲೇ ಒಂದು ಕಿಡ್ನಿನ ದಾನ ಮಾಡಿದ್ದೀರಾ, ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ನಮ್ಗೇನು ಸರ್, ಈಗ ಬಿದ್ದೋಗೋ ಮರ, ಮನೆ ಹೋಗು ಅನ್ನುತ್ತೆ, ಗೋರಿ ಬಾ ಅನ್ನುತ್ತೆ, ಅವ್ರು ಚೆನ್ನಾಗಿದ್ರೆ ಸಾಕು. ಏನೋ ರಮಣ, ನಿಮ್ಮಿಷ್ಟ ತೋಳಿ. ಸರಿ, ಬರ್ತೀನಿ. ಲೇ ಸೀತಾ, ಸೀತಾ ಬಂದೆ ರೀ. ಅವಾಗ್ಲೇ ಎಲ್ಲಿ ಹೋಗಿದ್ರಿ ರೀ? ಟೀ ತಗೊಂಬಂದ್ರೆ ನೀವ್ ಇರ್ಲಿಲ್ಲ. ಅದನ್ನ ಆಮೇಲೆ ಹೇಳ್ತೀನಿ, ಈಗ ಮೊದಲು ದುಡ್ಡು ತಗೋ, 2,000 ಇದೆ, ಮಗಕ್ ಕೊಡು. ಅವನಿಲ್ಲ ರೀ, ಎಲ್ಲೋ ಹೊರಗೋಗಿದ್ದಾನೆ. ಎಲ್ಲೋದ? ನನಗೇನು ಹೇಳೋಗ್ಲಿಲ್ಲ ಅವನು. ಅಲ್ಲಿ ಸೂರ್ಯ ನೇಣ ಕಂಡಿದ್ದಾನೆ ಕಾಕ. ಬನ್ನಿ ಬಾರ. ಸೂರ್ಯ, ಹೇ ಸೂರ್ಯ, ಎದ್ದೇಳು ಸೂರ್ಯ. ಹೇ ಸೂರ್ಯ, ಏನಾದಪ್ಪ ಸೂರ್ಯ, ಎದ್ದೇಳು ಸೂರ್ಯ. ಏನೋ ಇದು, ಬರೀ 2,000 ರೂಪಾಯಿಗೋಸ್ಕರ ನಿನ್ ಪ್ರಾಣನೇ ಕಳ್ಕಂಡಲ್ಲಪ್ಪ. ನಿಮ್ಮಪ್ಪ ಹೆಂಗೋ ಹೊಂದಿಸ್ಕೊಂಡ್ ಬಂದಿದ್ರು, ಯಾಕಪ್ಪ ಹಿಂಗ್ ಮಾಡ್ಕಂಡೆ, ನಮ್ಮನ್ನೆಲ್ಲ ಬಿಟ್ಟೋದೆಲ್ಲಪ್ಪ. ಮನೆಗ್ ಬೆಳಕಾಗ್ತೀಯ ಅಂತ ಸೂರ್ಯ ಅಂತ ಹೆಸರಿಟ್ಟೆ, ಆದ್ರೆ ಮನೇನ್ ಕತ್ಲ್ ಮಾಡ್ಬಿಟ್ಟಿ ಅಲ್ಲೋ ಅಂಕಲ್. ಐ ಆಮ್ ಸಾರಿ ಶ್ವೇತಾ, ನಿಮ್ ಜೊತೆ ಟೂರ್ ಬರ್ತೀನಿ ಅಂತ ಮಾತು ಕೊಟ್ಟಿದ್ದೆ, ಆದ್ರೆ ನಂಗೆ ಬರಕ್ಕಾಗಲ್ಲ ಶ್ವೇತಾ. ನನ್ನ ಸಮಿಸು ಶ್ವೇತಾ, ನಿನ್ನ ಸೂರ್ಯ.